ಸ್ನೇಹಿತರೆ, ನಾನು ನಿಮ್ಮ ಗುರುನಾಥ್ ಮುಕ್ನವರ್. ವೆಲ್ಕಮ್ ಟು ಸಕ್ಸಸ್ ಟ್ಯಾಗ್ ವೇ ಟು ಸಕ್ಸಸ್ ಯೂಟ್ಯೂಬ್ ಚಾನೆಲ್. ಸ್ನೇಹಿತರೆ, ನಾವು ಈ ಭಾರತದ ಮೇಲೆ ಬ್ರಿಟಿಷರ ಆಡಳಿತವನ್ನ ಅಧ್ಯಯನ ಮಾಡಬೇಕಂತಂದ್ರೆ ಅದನ್ನ ಎರಡು ಭಾಗವಾಗಿ ಅಧ್ಯಯನವನ್ನ ಮಾಡ್ತೀವಿ. ಅದು 1857 ನಂತರದ ಬ್ರಿಟಿಷ್ ಅಧಿಕಾರಿಗಳ ಆಡಳಿತ ಹಾಗೂ ಆ ಸ್ವಾತಂತ್ರ್ಯ ಸಂಗ್ರಾಮಕ್ಕಿಂತ ಮೊದಲಿರತಕ್ಕಂಥ ಬ್ರಿಟಿಷ್ ಅಧಿಕಾರಿಗಳ ಆಡಳಿತ. ಯಾಕೆ ಆ ರೀತಿ ಆಡಳಿತ ಮಾಡ್ತೀವಿ, ಅದನ್ನ ವಿಂಗಡಣೆ ಮಾಡಿ ಅಧ್ಯಯನವನ್ನು ಮಾಡ್ತೀವಿ ಅಂತಂದ್ರೆ, 1857 ಒಂದು ಈ ಸ್ವಾತಂತ್ರ್ಯ ಸಂಗ್ರಾಮದ ನಂತರ ಈ ರಾಣಿಯ ಘೋಷಣೆ ಆದ ಬಳಿಕ ವೈಸ್ರಾಯ್ ಆಡಳಿತ ಪ್ರಾರಂಭವಾಗ್ತದೆ. ಅದಕ್ಕಿಂತ ಮೊದಲು ಗವರ್ನರ್ ಹಾಗೂ ಗವರ್ನರ್ ಜನರಲ್ಗಳ ಆಡಳಿತ ಭಾರತದಲ್ಲಿ ಇತ್ತು. ಹಾಗಾದ್ರೆ ಇವತ್ತಿನ ತರಗತಿಯಲ್ಲಿ ನಾವು ಭಾರತ ದೇಶದ ಈ ಮೊಟ್ಟ ಮೊದಲ ಗವರ್ನರ್ ಜನರಲ್ ಯಾರು, ಭಾರತ ದೇಶದಲ್ಲಿ ಇಂಗ್ಲಿಷ್ ಶಿಕ್ಷಣ ಜಾರಿ ತರಲಿಕ್ಕೆ ಕಾನೂನು ಸಲಹಾ ಸಮಿತಿಯನ್ನ ಯಾರು ರಚನೆ ಮಾಡಿದ್ರು, ಯಾರ ಕಾಲದಲ್ಲಿ ಮುಂಬೈ ಮತ್ತು ಟಾನಾ ಮಧ್ಯ ರೈಲ್ವೆಯ ಸಂಚಾರ ಆಯಿತು, ಅಂಚೆ ಇಲಾಖೆಯನ್ನ ಯಾರು ಸ್ಥಾಪನೆಯನ್ನ ಮಾಡಿದ್ರು, ಮೊಟ್ಟ ಮೊದಲ ಬಾರಿಗೆ ನಮ್ಮಲ್ಲಿ ಸುಪ್ರೀಂ ಕೋರ್ಟ್ ಯಾರು ಕಟ್ಟಿಸಿದ್ರು, ಯಾರ ಕಾಲದಲ್ಲಿ ಅದಾಯಿತು, ಹಾಗೂ ಈ ಆಂಗ್ಲೋ ಮರಾಠ ಯುದ್ಧಗಳು ಮತ್ತು ಆಂಗ್ಲೋ ಮೈಸೂರು ಯುದ್ಧಗಳು ನಡೆದಂತಹ ಸಂದರ್ಭದಲ್ಲಿ ಯಾರ್ಯಾರು ಗವರ್ನರ್ ಜನರಲ್ಗಳು ಆಗಿದ್ರು ಇರತಕ್ಕಂಥ ಅಂಶದ ಬಗ್ಗೆ ನಾವು ಇವತ್ತು ಸ್ಪರ್ಧಾತ್ಮಕ ಪರೀಕ್ಷೆಯ ದೃಷ್ಟಿಯಿಂದ ನೋಡ್ತಾ ಇದ್ದೀವಿ. ಹಾಗಾದ್ರೆ ರಾಬರ್ಟ್ ಕ್ಲೈವ್ ಭಾರತ ದೇಶದಲ್ಲಿ ಗವರ್ನರ್ ಆಗಿದ್ದಂತಹ ಸಂದರ್ಭದಲ್ಲಿ ಈತ ಈ ಬಂಗಾಳದಲ್ಲಿ 1765ರಲ್ಲಿ ದ್ವಿ ಸರ್ಕಾರ ಪದ್ಧತಿಯನ್ನ ಜಾರಿಗೆ ತೆಗೆದುಕೊಂಡು ಬಂದ. ಪ್ರಶ್ನೆಯನ್ನ ಕೇಳ್ತಾರೆ ಸ್ನೇಹಿತರೆ, ಬಂಗಾಳದಲ್ಲಿ ದ್ವಿ ಸರ್ಕಾರ ಪದ್ಧತಿಯನ್ನ ಜಾರಿಗೆ ತಂದವರು ಯಾರು? ಆಪ್ಷನ್ ಅಲ್ಲಿ ಕೊಟ್ಟಿರ್ತಾರೆ. ಸೊ ಆ ಪದ್ಧತಿಯನ್ನ ಜಾರಿಗೆ ತಂದವನು ರಾಬರ್ಟ್ ಕ್ಲೈವ್. ಬಂಗಾಳದಲ್ಲಿ ದ್ವಿ ಸರ್ಕಾರ ಪದ್ಧತಿಯನ್ನ ಜಾರಿಗೆ ತಂದವನು ರಾಬರ್ಟ್ ಕ್ಲೈವ್. ಸೊ ಪರೀಕ್ಷಾ ದೃಷ್ಟಿಯಿಂದ ಇದನ್ನ ನೋಡ್ಬೇಕಂತಂದ್ರೆ ಈ ವಿಚಾರ ತುಂಬಾ ನಮಗೆ ಪ್ರಮುಖ ಅನಿಸ್ತದೆ, ಯಾವ ಗವರ್ನರ್ ಜನರಲ್ ಕಾಲದಲ್ಲಿ ಯಾವ್ದು ಜಾರಿಗೆ ಆಯ್ತು ಅಂತಕ್ಕಂಥದ್ದು. ನಂತರ ನಾವು ಪ್ರಮುಖರ ಬಗ್ಗೆ ಮಾತ್ರ ಅಧ್ಯಯನ ಮಾಡ್ತಾ ಇದ್ದೀವಿ. ಹಾಗಾದ್ರೆ ನಂತರ ವಾರನ್ ಹೇಸ್ಟಿಂಗ್ಸ್, ಈ ವಾರನ್ ಹೇಸ್ಟಿಂಗ್ಸ್ 1773ರಲ್ಲಿ ಬಂಗಾಳದ ಗವರ್ನರ್ ಆಗಿ ನೇಮಕ ಆಗ್ತಾರೆ. ವಾರನ್ ಹೇಸ್ಟಿಂಗ್ಸ್ 1773ರಲ್ಲಿ ಬಂಗಾಳದ ಗವರ್ನರ್ ಆಗಿ ನೇಮಕವಾಗ್ತಾರೆ. ಹಾಗೆಯೇ 1773ರ ರೆಗ್ಯುಲೇಟಿಂಗ್ ಆಕ್ಟ್ ಪಾಸ್ ಆಗ್ತದೆ. ರೆಗ್ಯುಲೇಟಿಂಗ್ ಆಕ್ಟ್ ಬಂದ ನಂತರ ಬಾಂಬೆ ಮತ್ತು ಮದ್ರಾಸ್ ಪ್ರೆಸಿಡೆನ್ಸಿಗಳನ್ನು ಒಳಗೊಂಡು ಇವರನ್ನ ಭಾರತದ ಮೊಟ್ಟ ಮೊದಲ ಗವರ್ನರ್ ಜನರಲ್ ಅಂತ ನೇಮಕ ಮಾಡ್ತಾರೆ. ಹಾಗಾದ್ರೆ ಭಾರತ ದೇಶದ ಮೊಟ್ಟ ಮೊದಲ ಗವರ್ನರ್ ಜನರಲ್ ವಾರನ್ ಹೇಸ್ಟಿಂಗ್ಸ್. ಇದು ತುಂಬಾ ಸಲ ತುಂಬಾ ಪರೀಕ್ಷೆಗಳಲ್ಲಿ ಈ ಪ್ರಶ್ನೆಯನ್ನ ಕೇಳಿದ್ದಾರೆ. ಈತ ಬಂಗಾಳದಲ್ಲಿ ದ್ವಿ ಸರ್ಕಾರ ಪದ್ಧತಿಯನ್ನ ರದ್ದು ಮಾಡ್ತಾನೆ. ಹಾಗೆಯೇ ದಸ್ತಕಗಳು ಅಂತ ಏನು ಬ್ರಿಟಿಷರು ಪಡ್ಕೊಂಡಿದ್ರು ಮೊಘಲರಿಂದ, ಅವುಗಳನ್ನು ಸಹ ಈ ವಾರನ್ ಹೇಸ್ಟಿಂಗ್ಸ್ ರದ್ದು ಮಾಡ್ತಾನೆ. 1774ರಲ್ಲಿ ವಾರನ್ ಹೇಸ್ಟಿಂಗ್ಸ್ ನ ಕಾಲದಲ್ಲಿ ಸುಪ್ರೀಂ ಕೋರ್ಟ್ ಸ್ಥಾಪನೆ ಆಯಿತು. ಮೊಟ್ಟ ಮೊದಲ ನ್ಯಾಯಾಧೀಶೆಯಾಗಿ ಎಲಿಜಾ ಇಂಪಾ ಅವರು ಕಾರ್ಯಭಾರವನ್ನ ನಿರ್ವಹಿಸ್ತಾರೆ. ಮೊಟ್ಟ ಮೊದಲ ಬಾರಿಗೆ ನಂದಕುಮಾರ್ ಎಂಬತಕ್ಕಂತಹ ವ್ಯಕ್ತಿಗೆ ಮರಣ ದಂಡನೆಯನ್ನ ವಿಧಿಸ್ತಾರೆ. ನಂತರ ಹಿಂದೂ ಕೋಡ್, 1784ರಲ್ಲಿ ವಾರನ್ ಹೇಸ್ಟಿಂಗ್ಸ್ ಪೀರಿಯಡ್ ದಲ್ಲಿ ಹಿಂದೂ ಕೋಡ್ ಅಂತ ಜಾರಿಗೆ ಬರ್ತದೆ. ಅದು ಹಾಲ್ ಹೆಡ್ ಎಂಬತಕ್ಕಂಥವನು ರಚನೆ ಮಾಡಿರ್ತಾನೆ. ಈ ವಾರನ್ ಹೇಸ್ಟಿಂಗ್ಸ್ ಅವರ ಒಂದು ಆಡಳಿತದ ಸಮಯದಲ್ಲಿ 1784ರಲ್ಲಿ ಸರ್ ವಿಲಿಯಂ ಜೋನ್ಸ್ ಅವರ ನೇತೃತ್ವದಲ್ಲಿ ದ ರಾಯಲ್ ಏಷಿಯಾಟಿಕ್ ಸೊಸೈಟಿ ಬಂಗಾಳದಲ್ಲಿ ಪ್ರಾರಂಭವಾಯಿತು. ರಾಯಲ್ ಏಷಿಯಾಟಿಕ್ ಸೊಸೈಟಿ ಬಂಗಾಳದಲ್ಲಿ ಸರ್ ವಿಲಿಯಂ ಜೋನ್ಸ್ ಅವರ ನೇತೃತ್ವದಲ್ಲಿ 1784ರಲ್ಲಿ ಪ್ರಾರಂಭವಾಯಿತು. ಈ ವಾರನ್ ಹೇಸ್ಟಿಂಗ್ಸ್ ರವರ ಆಡಳಿತದ ಸಮಯದಲ್ಲಿ 1ನೆಯ ಆಂಗ್ಲೋ ಮರಾಠ ಯುದ್ಧ ಹಾಗೂ 2ನೆಯ ಆಂಗ್ಲೋ ಮೈಸೂರು ಯುದ್ಧಗಳು ಆದವು. 1ನೆಯ ಆಂಗ್ಲೋ ಮರಾಠ ಯುದ್ಧ ಮತ್ತು 2ನೆಯ ಆಂಗ್ಲೋ ಮೈಸೂರು ಯುದ್ಧಗಳು ಆದವು. ನಂತರ ಬರುವವನು ಕಾರ್ನ್ವಾಲಿಸ್. ಪೊಲೀಸ್ ಇಲಾಖೆಯಲ್ಲಿ
ಸುಧಾರಣೆಯನ್ನು ತಂದಂತಹ ವ್ಯಕ್ತಿ. ಈತ 1793ರಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಅಥವಾ ಎಸ್ ಪಿ ಅಂತ ಏನು ಕರಿತೀವಿ ಆ ಹುದ್ದೆಯನ್ನ ಈ ಕಾರ್ನ್ವಾಲಿಸ್ ಸೃಷ್ಟಿ ಮಾಡಿದ. ಈ ಹಿಂದೂ ಸಹ ನಾವು ಅಧ್ಯಯನವನ್ನು ಮಾಡಿದೀವಿ, ಡಿ ಜಿ ಪಿ ಮತ್ತು ಐ ಜಿ ಪಿ ಹುದ್ದೆಗಳನ್ನ ಸೃಷ್ಟಿ ಮಾಡಿದಂತಕ್ಕಂಥ ಮಾಹಿತಿಯನ್ನು ನಾವು ಈ ಹಿಂದೂ ಓದಿದ್ವಿ. ಹಾಗೆಯೇ 1793ರಲ್ಲಿ ಈತ ಕಾಯಂ ಜಮೀನ್ದಾರಿ ಪದ್ಧತಿಯನ್ನು ಜಾರಿಗೆ ತೆಗೆದುಕೊಂಡು ಬಂದ. ಅದರಂತೆ 10 ವರ್ಷಕ್ಕೆ ಕಂದಾಯವನ್ನು ನಿಗದಿ ಮಾಡ್ತಾನೆ. 1793 ಕಾಯಂ ಜಮೀನ್ದಾರಿ ಪದ್ಧತಿಯನ್ನು ಜಾರಿಗೆ ತಂದವನು ಲಾರ್ಡ್ ಕಾರ್ನ್ವಾಲಿಸ್. ನಂತರ ಈತ ಭಾರತದಲ್ಲಿ ನಾಗರಿಕ ಸೇವೆಗಳ ವ್ಯವಸ್ಥೆಯನ್ನು ತಗೊಂಡ್ಬರ್ತಾನೆ. ಆಡಳಿತದಲ್ಲಿ ಉಳಿತಾಯ ಮಾಡುವ ಉದ್ದೇಶದಿಂದ ಈ ನಾಗರಿಕ ಸೇವಾ ವ್ಯವಸ್ಥೆಯನ್ನು ತೆಗೆದುಕೊಂಡು ಬರ್ತಾನೆ. ಆದ್ದರಿಂದ ಈತನಿಗೆ ಭಾರತೀಯ ನಾಗರಿಕ ಸೇವೆಗಳ ಪಿತಾಮಹ ಎಂದು ಕರೆಯುತ್ತಾರೆ. ಹಾಗಾದರೆ ಭಾರತದ ನಾಗರಿಕ ಸೇವೆಗಳ ಪಿತಾಮಹ ಎಂದು ಯಾರನ್ನ ಕರೆಯುತ್ತಾರೆ? ಆತನೇ ಲಾರ್ಡ್ ಕಾರ್ನ್ವಾಲಿಸ್. ಈತನ ಕಾಲದಲ್ಲಿ 3ನೇ ಮೈಸೂರು ಯುದ್ಧ, ಇಟ್ ಮೀನ್ಸ್ 3ನೇ ಆಂಗ್ಲೋ ಮೈಸೂರು ಯುದ್ಧ ಆಯಿತು. ಅದು 1790ರಿಂದ 1792ರ ಅವಧಿಯಲ್ಲಿ. ನಂತರ ಮತ್ತೊಬ್ಬ ಪ್ರಮುಖ ಬರ್ತಾನೆ, ಆತ ಲಾರ್ಡ್ ವೆಲ್ಲೆಸ್ಲಿ. ಈತ 1798ರಿಂದ 1805ರವರೆಗೆ ಆಡಳಿತವನ್ನು ಮಾಡ್ತಾನೆ. 1798ರಲ್ಲಿ ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೆ ತೆಗೆದುಕೊಂಡು ಬರ್ತಾನೆ. ಈ ಸಹಾಯಕ ಸೈನ್ಯ ಪದ್ಧತಿಯಲ್ಲಿ ಮೊಟ್ಟ ಮೊದಲಿಗೆ ಅದಕ್ಕೆ ಒಳಪಟ್ಟಂತಹ ರಾಜ್ಯ ಹೈದರಾಬಾದ್ ನಿಜಾಮ. ಹೈದರಾಬಾದ್ ನಿಜಾಮರ ಒಂದು ರಾಜ್ಯ ನಿಜಾಮ್ ಅಲಿ ಖಾನ್ ಎಂಬತಕ್ಕಂಥವನು ಈ ಸಹಾಯಕ ಸೈನ್ಯ ಪದ್ಧತಿಯನ್ನು ಅನುಸರಿಸಿದ ಮೊಟ್ಟ ಮೊದಲ ಭಾರತೀಯ ರಾಜ. 1799ರಲ್ಲಿ ಲಾರ್ಡ್ ವೆಲ್ಲೆಸ್ಲಿಯ ಆಡಳಿತದ ಸಮಯದಲ್ಲಿ 4ನೇ ಆಂಗ್ಲೋ ಮೈಸೂರು ಯುದ್ಧ ಆಯಿತು. ಹಾಗೆ 1803ರಿಂದ 1805ರಲ್ಲಿ ತನಕ 2ನೇ ಆಂಗ್ಲೋ ಮರಾಠ ಯುದ್ಧಗಳು ಆಗ್ತವೆ. ಈ ಲಾರ್ಡ್ ವೆಲ್ಲೆಸ್ಲಿಯನ್ನ ಭಾರತದ ಬ್ರಿಟಿಷ್ ಸಾಮ್ರಾಜ್ಯದ ಶಿಲ್ಪಿ ಎಂದು ಕರೆಯುತ್ತಾರೆ. ಭಾರತದ ಬ್ರಿಟಿಷ್ ಸಾಮ್ರಾಜ್ಯದ ಶಿಲ್ಪಿ ಎಂದು ಈ ಲಾರ್ಡ್ ವೆಲ್ಲೆಸ್ಲಿಯನ್ನ ಕರೆಯುತ್ತಾರೆ. ನಂತರ ಬಂದವನು ಲಾರ್ಡ್ ಮಿಂಟೋ. ಈ ಲಾರ್ಡ್ ಮಿಂಟೋ 1809ರಲ್ಲಿ ಸಿಖ್ಖರ ರಾಜ ಆಗಿರ್ತಕ್ಕಂಥ ರಣಜೀತ್ ಸಿಂಹನೊಂದಿಗೆ ಒಪ್ಪಂದವನ್ನು ಮಾಡಿಕೊಡ್ತಾನೆ. ಅದುವೇ ಅಮೃತಸರ್ ಒಪ್ಪಂದ. ಪ್ರಶ್ನೆ ಕೇಳ್ತಾರೆ, ಅಮೃತಸರ್ ಒಪ್ಪಂದ ಯಾರ್ಯಾರ ಮಧ್ಯವಾಯಿತು ಅಂತ. ಅದು 1809ರಲ್ಲಿ ಲಾರ್ಡ್ ಮಿಂಟೋ ಫಸ್ಟ್ ಹಾಗೂ ಸಿಖ್ಖರ ರಾಜ ರಣಜೀತ್ ಸಿಂಹನೊಂದಿಗೆ ಅಥವಾ ರಣಜೀತ್ ಸಿಂಗನೊಂದಿಗೆ. ನಂತರ ಬರುವವನು ಲಾರ್ಡ್ ಹೆಸ್ಟಿಂಗ್ಸ್, ಮಾರ್ಕ್ವೆಸ್ಟ್ ಲಾರ್ಡ್ ಹೆಸ್ಟಿಂಗ್ಸ್. ಹೆಸ್ಟಿಂಗ್ಸ್ ಅಂತ 1813ರಿಂದ 1823ರ ಅವಧಿಯವರೆಗೆ ಈತ ಅಧಿಕಾರವನ್ನು ಮಾಡ್ತಾನೆ. ಈತನ ಅಧಿಕಾರಾವಧಿಯ ಸಮಯದಲ್ಲಿ 3ನೇ ಆಂಗ್ಲೋ ಮರಾಠ ಯುದ್ಧಗಳು ಸಂಭವಿಸ್ತದೆ. ಈತ 1818ರಲ್ಲಿ ಪೇಶ್ವೆ ಹುದ್ದೆಯನ್ನು ರದ್ದು ಮಾಡಿದ. ಪೇಶ್ವೆ ಹುದ್ದೆಯನ್ನು ಯಾರು ರದ್ದು ಮಾಡಿದರು ಅಂತ ಕೇಳಿದರೆ ಆತ ಮಾರ್ಕ್ವೆಸ್ಟ್ ಲಾರ್ಡ್ ಹೆಸ್ಟಿಂಗ್ಸ್ 1818ರಲ್ಲಿ. 1820ರಲ್ಲಿ ಈ ಮದ್ರಾಸ್ ಗವರ್ನರ್ ಆಗಿರ್ತಕ್ಕಂಥ ಥಾಮಸ್ ಮನ್ರೋ ಈ ಲಾರ್ಡ್ ಹೆಸ್ಟಿಂಗ್ಸ್ನ ಆಡಳಿತದ ಸಮಯದಲ್ಲಿ ಸೇಲಂ ಜಿಲ್ಲೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ ರೈತವಾರಿ ಪದ್ಧತಿಯನ್ನು ಜಾರಿಗೆ ತೆಗೆದುಕೊಂಡು ಬರ್ತಾನೆ. ನಂತರ ಕಲ್ಕತ್ತಾದಲ್ಲಿ ಮಾರ್ಕ್ವೆಸ್ಟ್ ಲಾರ್ಡ್ ಹೆಸ್ಟಿಂಗ್ಸ್ ಕೃಷಿ ಕಾಲೇಜನ್ನು ಪ್ರಾರಂಭ ಮಾಡಿದ. ನಂತರ ಬರುವವರು ಲಾರ್ಡ್ ಅಮ್ಹರ್ಟ್ಸ್. 1823ರಲ್ಲಿ ಈತ ಬಾಂಬೆ ಸುಪ್ರೀಂ ಕೋರ್ಟ್ ಅನ್ನ ಸ್ಥಾಪನೆ ಮಾಡಿದ. ಇದರ ನಂತರ ಬರ್ತಕ್ಕಂಥವನು ಪ್ರಸಿದ್ಧ ಈ ಗವರ್ನರ್ ಜನರಲ್ ಲಾರ್ಡ್ ವಿಲಿಯಂ ಬೆಂಟಿಂಕ್. 1828ರಿಂದ 1835 ಈತ ಇಂಗ್ಲೆಂಡಿನ ಪ್ರಧಾನಿ ಲಾರ್ಡ್ ಡ್ಯೂಕ್ ಆಫ್ ಫೋರ್ಟ್ ಲ್ಯಾಂಡ್ನ ಮಗ. ಡ್ಯೂಕ್ ಆಫ್ ಫೋರ್ಟ್ ಲ್ಯಾಂಡ್ನ ಮಗ ಲಾರ್ಡ್ ವಿಲಿಯಂ ಬೆಂಟಿಂಕ್. ಈತನ್ನ ಭಾರತದ ಸುಧಾರಣಾ ಗವರ್ನರ್ ಜನರಲ್ ಎಂದು ಕರೆಯಲಾಗ್ತದೆ. ಈತ ಕಂಪನಿಯ ಸೇವೆಯಲ್ಲಿ
ಭಾರತೀಯರಿಗೆ ಅವಕಾಶ ಕೊಟ್ಟಂತಹ ಗವರ್ನರ್ ಜನರಲ್. ಹಾಗೆಯೇ ಈ ಬ್ರಿಟಿಷರು ಏನು ಆಂಗ್ಲ ಭಾಷೆಯಲ್ಲಿ ನ್ಯಾಯಾಲಯದಲ್ಲಿ ಕೇಸ್ಗಳನ್ನು ವಿಲೇವಾರಿ ಮಾಡ್ತಾ ಇದ್ರು, ಅವುಗಳನ್ನು ದೇಶೀಯ ಭಾಷೆಯಲ್ಲಿ ವಿಲೇವಾರಿ ಮಾಡಲಿಕ್ಕೆ ಚರ್ಚೆ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಂತಹ ಗವರ್ನರ್ ಜನರಲ್ ಲಾರ್ಡ್ ವಿಲಿಯಂ ಬೆಂಟಿಂಕ್. ಈತ 1828 ಡಿಸೆಂಬರ್ 28ರಂದು ರಾಜಾರಾಮ್ ಮೋಹನ್ ರಾಯ್ ರವರ ಬೆಂಬಲದೊಂದಿಗೆ ಅವರ ಸಲಹೆ ಮೇರೆಗೆ ಸತಿ ಸಹಗಮನ ಪದ್ಧತಿಯ ನಿಷೇಧ ಕಾಯ್ದೆಯನ್ನು ಜಾರಿಗೆ ತೆಗೆದುಕೊಂಡು ಬಂದ ಲಾರ್ಡ್ ವಿಲಿಯಂ ಬೆಂಟಿಂಕ್. 1831ರಲ್ಲಿ ಈತನು ಮೈಸೂರನ್ನು ಕಮಿಷನರ್ ಆಳ್ವಿಕೆಗೆ ವಹಿಸಿಕೊಟ್ಟಂತಹ ಗವರ್ನರ್ ಜನರಲ್. 1831ರಲ್ಲಿ ಮೈಸೂರು ಕಮಿಷನರ್ಗಳ ಆಳ್ವಿಕೆಗೆ ಹೋಯಿತು, ಅದನ್ನು ಹಿಂದಿನ ತರಗತಿಯಲ್ಲಿ ನಾವು ಹೇಳಿದ್ದೀವಿ. ಅದನ್ನು ವಹಿಸಿಕೊಟ್ಟವನು ಲಾರ್ಡ್ ವಿಲಿಯಂ ಬೆಂಟಿಂಕ್. ನಂತರ ಈತ 1833ರಲ್ಲಿ ಒಂದು ಸಲಹಾ ಸಮಿತಿಯನ್ನು ರಚನೆ ಮಾಡ್ತಾನೆ. ಆ ಸಲಹಾ ಸಮಿತಿಯಲ್ಲಿ ಕಾನೂನು ಸಲಹೆಗಾರನಾಗಿ ಅದರ ಸದಸ್ಯನಾದವನು ಮೆಕಾಲೆ, ಲಾರ್ಡ್ ಮೆಕಾಲೆ. ಲಾರ್ಡ್ ಮೆಕಾಲೆ 1835 ಮಾರ್ಚ್ 7ರಂದು ಮೆಕಾಲೆಯ ವರದಿಯನ್ನು ಏನು ಮಾಡ್ತಾನೆ, ಪ್ರಕಟ ಮಾಡ್ತಾನೆ. ಆತ ಹೇಳ್ತಾನೆ ಇಂಗ್ಲಿಷ್ ಶಿಕ್ಷಣ ಬಗ್ಗೆ ಆ ವರದಿಯಲ್ಲಿ ಆತನು ಹೇಳ್ತಾನೆ. ಇದು ಲಾರ್ಡ್ ವಿಲಿಯಂ ಬೆಂಟಿಕ್ನ ಕಾಲದಲ್ಲಿ ಬಂದಂತಹ ಒಂದು ಇಂಗ್ಲಿಷ್ ಶಿಕ್ಷಣದ ನೀತಿ. ನಂತರ ಈತನ ಕಾಲದಲ್ಲಿ 1834ರಲ್ಲಿ ಮಹಲ್ವಾರಿ ಪದ್ಧತಿ ಜಾರಿಗೆ ಬರ್ತದೆ. ಈತ ಕಲ್ಕತ್ತಾದಲ್ಲಿ ಒಂದು ಮೆಡಿಕಲ್ ಕಾಲೇಜನ್ನು ಸ್ಥಾಪನೆ ಮಾಡಿದ. ಲಾರ್ಡ್ ವಿಲಿಯಂ ಬೆಂಟಿಂಕ್ ಕಲ್ಕತ್ತಾ ಮೆಡಿಕಲ್ ಕಾಲೇಜನ್ನು ಸ್ಥಾಪನೆ ಮಾಡಿದ. ಈತ ನಂತರ ಚಾರ್ಲ್ಸ್ ಮೆಟ್ಕಾಫ್. ಚಾರ್ಲ್ಸ್ ಮೆಟ್ಕಾಫ್ನನ್ನು ಭಾರತೀಯ ಪತ್ರಿಕೆಗಳ ವಿಮೋಚಕ ಎಂದು ಕರೆಯಲಾಗ್ತದೆ. ಕಾರಣ ಈತ ಭಾರತದ ವೃತ್ತ ಪತ್ರಿಕೆಗಳ ಮೇಲೆ ಇದ್ದಂತಹ ನಿರ್ಬಂಧವನ್ನು ತೆಗೆದು ಪ್ರೆಸ್ ಲಾನ ಜಾರಿಗೆ ಮಾಡ್ತಾನೆ. ವೃತ್ತ ಪತ್ರಿಕೆಗಳ ಕಾಯ್ದೆಯನ್ನು ಈತ ಜಾರಿಗೆ ಮಾಡಿದ. ಆದ್ದರಿಂದ ಇದನ್ನು ಭಾರತೀಯ ಪತ್ರಿಕೆಗಳ ವಿಮೋಚಕ ಎಂದು ಕರೆಯಲಾಗ್ತದೆ. ಲಾರ್ಡ್ ಹಾರ್ಡಿಂಜ್ ಒನ್, ಲಾರ್ಡ್ ಹಾರ್ಡಿಂಜ್ ಒನ್ ಈತ ಗವರ್ನರ್ ಜನರಲ್ ಆಗಿ ಆಡಳಿತ ಮಾಡಿದ ಕಾಲ 1844ರಿಂದ 1848. ಈತ ತನ್ನ ಆಡಳಿತದ ಅವಧಿಯಲ್ಲಿ ಸ್ತ್ರೀ ಮತ್ತು ಶಿಶು ಹತ್ಯೆಯ ನಿಷೇಧ ಕಾಯ್ದೆಯನ್ನು ಜಾರಿಗೆ ತೆಗೆದುಕೊಂಡು ಬರ್ತಾನೆ. ಇವತ್ತಿನ ದಿವಸ ನಾವೆಲ್ಲರೂ ಏನು ಭಾನುವಾರದ ರಜಾ ದಿನವನ್ನು ಮಜಾ ಮಾಡ್ತಾ ಇದ್ದೀವಿ, ಆ ಭಾನುವಾರದ ರಜಾ ದಿನವನ್ನು ಜಾರಿಗೆ ತೆಗೆದುಕೊಂಡು ಬಂದವನೇ ಲಾರ್ಡ್ ಹಾರ್ಡಿಂಜ್ ಒಂದು. ನಂತರ ಬಂದವನು ದಿ ಪ್ರಸಿದ್ಧ ಗವರ್ನರ್ ಜನರಲ್ ಮತ್ತೊಬ್ಬ ಲಾರ್ಡ್ ಡಾಲ್ ಹೌಸಿ. 1848ರಿಂದ 1856ರವರೆಗೆ ಭಾರತದಲ್ಲಿ ಆಡಳಿತವನ್ನು ಮಾಡ್ತಾನೆ ಈತ. ಈತ 1848ರಲ್ಲಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬತಕ್ಕಂಥ ಕಾಯ್ದೆಯನ್ನು ಜಾರಿಗೆ ತೆಗೆದುಕೊಂಡು ಬರ್ತಾನೆ. ಇದರ ಮೂಲಕ ಭಾರತದ ಮೊಟ್ಟ ಮೊದಲ ಸಾತಾರ ರಾಜ್ಯ ಸಂಸ್ಥಾನ ಒಳಪಡುತ್ತದೆ. 1849ರಲ್ಲಿ ಈತನ ಕಾಲದಲ್ಲಿ ಎರಡನೆಯ ಆಂಗ್ಲೋ ಸಿಖ್ ಯುದ್ಧಗಳು ಆದರೆ ಈತ ರಾಜ ದುಲೀಪ್ ಸಿಂಗ್ನನ್ನು ವಿಶ್ರಾಂತಿಗೆ ಕಳುಹಿಸಿ ಆತನಿಗೆ ವಿಶ್ರಾಂತಿ ವೇತನವನ್ನು ನೀಡಿದ. ಈತನ ಅವಧಿಯಲ್ಲಿ ಪ್ರಮುಖವಾದ ಘಟನೆಗಳು ಸಂಭವಿಸ್ತವೆ. ಅದು 1852ರಲ್ಲಿ ಟೆಲಿಗ್ರಾಫ್ ಇಲಾಖೆ ಭಾರತದಲ್ಲಿ ಪ್ರಾರಂಭವಾಯಿತು. ಹಾಗೆಯೇ ಭಾರತ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ರೈಲ್ವೆಯ ಓಡಾಟವಾಯಿತು. ಅದು ಈತನ ಕಾಲದಲ್ಲಿಯೇ 1853ರಲ್ಲಿ ಮುಂಬೈಯಿಂದ ಠಾಣಾದವರೆಗೆ. ನಂತರ 1854ರಲ್ಲಿ ಕಲ್ಕತ್ತಾದಿಂದ ರಾಣಿಗಂಜ್ವರೆಗೆ ರೈಲು ಮಾರ್ಗವನ್ನು ಈತ ಹಾಕಿಸಿದ. ನಂತರ 1854ರಲ್ಲಿ ಲಾರ್ಡ್ ಡಾಲ್ ಹೌಸಿಯ ಆಡಳಿತದ ಅವಧಿಯಲ್ಲಿ ಅಂಚೆ ಇಲಾಖೆ ಪ್ರಾರಂಭವಾಯಿತು. 1856ರಲ್ಲಿ ಲೋಕೋಪಯೋಗಿ ಇಲಾಖೆಯನ್ನು ಈತ ಸ್ಥಾಪನೆ ಮಾಡಿದ. ಈತ ಮಾಡಿದ ಈ ಮಹತ್ಕಾರ್ಯಗಳಿಂದ ಈತನನ್ನ ಆಧುನಿಕ ಭಾರತದ ನಿರ್ಮಾತೃ ಎಂದು ಕರೆಯುತ್ತಾರೆ. ಈ ಲಾರ್ಡ್ ವಿಲಿಯಂ ಬೆಂಟಿಂಕ್ ಮತ್ತು ಲಾರ್ಡ್ ಡಾಲ್ ಹೌಸಿಯ ಕಾಲದಲ್ಲಿ ಆದಂತಹ ಸುಧಾರಣೆಗಳ ಬಗ್ಗೆ ತುಂಬಾ ಸಲ ಪ್ರಶ್ನೆಗಳು ಬಂದಿದ್ದು ಸ್ಪರ್ಧಾರ್ಥಿಗಳೇ. ಸೊ ನೀವು ಅವುಗಳನ್ನ ಗಮನದಲ್ಲಿಟ್ಕೊಂಡು ನೋಟ್ಸ್ ಮಾಡ್ಕೊಳ್ಳಿ. ನಂತರ ಬರುವ ಲಾರ್ಡ್ ಕ್ಯಾನಿಂಗ್ ಭಾರತದ ಕಟ್ಟ ಕಡೆಯ ಗವರ್ನರ್ ಜನರಲ್ ಹಾಗೂ ಭಾರತದ ಪ್ರಪ್ರಥಮ ವೈಸ್ರಾಯ್. ಈತನ ಕಾಲಕ್ಕೆ
ಶಿಪಾಯಿ ದಂಗೆ ಆಯಿತು. ಮುಂಬೈ ಹಾಗೂ ಮದ್ರಾಸ್ ವಿಶ್ವವಿದ್ಯಾಲಯಗಳ ಸ್ಥಾಪನೆ ಆಯಿತು. ಈ ಶಿಪಾಯಿ ದಂಗೆಯ ಪರಿಣಾಮದ ನಂತರ ಭಾರತದಲ್ಲಿ ಮಹಾರಾಣಿಯ ಆಡಳಿತ ಪ್ರಾರಂಭವಾಯಿತು. ಬ್ರಿಟನ್ನ ಮಹಾರಾಣಿಯ ಆಡಳಿತ ಇಲ್ಲಿ ಪ್ರಾರಂಭ ಆದ ನಂತರ ವೈಸ್ರಾಯ್ ಆಡಳಿತ ಪ್ರಾರಂಭವಾಗ್ತದೆ. ಆದ್ದರಿಂದ ಈತನನ್ನ ಭಾರತದ ಪ್ರಥಮ ವೈಸ್ರಾಯ್ ಅಂತ ಘೋಷಣೆ ಮಾಡ್ತಾರೆ. ಈತನೇ ಕೊನೆಯ ಗವರ್ನರ್ ಜನರಲ್, ಈತನೇ ಪ್ರಥಮ ವೈಸ್ರಾಯ್ ಆಗಿ ಕಾರ್ಯಭಾರವನ್ನ ಮಾಡ್ತಾನೆ. ಇದಿಷ್ಟು ಭಾರತದಲ್ಲಿ ಕಾರ್ಯಭಾರ ಮಾಡಿರ್ತಕ್ಕಂಥ ಗವರ್ನರ್ ಹಾಗೂ ಗವರ್ನರ್ ಜನರಲ್ಗಳ ಮಾಹಿತಿ. ಇದರ ಮೇಲೆ ತುಂಬಾ ಸಲ ಪ್ರಶ್ನೆಗಳು ಬರ್ತವೆ, ಯಾರ ಕಾಲದಲ್ಲಿ ಆಯಿತು ಅಂತ ಕೇಳ್ತಕ್ಕಂಥ ಪ್ರಶ್ನೆಗಳು ತುಂಬಾ ಸಲ ಬಂದಿದೆ. ಅಂಚೆ ಇಲಾಖೆಯನ್ನು ಪ್ರಾರಂಭ ಮಾಡಿದವರು ಯಾರು, ಅಥವಾ ಅಂಚೆ ಇಲಾಖೆ ಪ್ರಾರಂಭವಾದದ್ದು ಯಾವ ಗವರ್ನರ್ ಜನರಲ್ನ ಆಡಳಿತದ ಕಾಲದಲ್ಲಿ ಅಂತ ಪ್ರಶ್ನೆಗಳು ಬರ್ತವೆ. ಸೊ ನೀವು ಈ ವಿಡಿಯೋದಲ್ಲಿ ಇದನ್ನು ಸರಿಯಾಗಿ ಕೇಳ್ಕೊಳ್ಳಿ ಹಾಗೂ ಇದನ್ನು ಬರೆದಿಟ್ಕೊಳ್ಳಿ. ನಿಮ್ಮ ಪ್ರಶ್ನೆಗಳಿದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ, ನಮ್ಮ ಸಕ್ಸಸ್ ಟ್ಯಾಗ್ ಟೀಮ್ ನಿಮಗೆ ಉತ್ತರವನ್ನ ನೀಡುತ್ತದೆ. ಸೊ ನಿಮ್ಮ ಪ್ರಶ್ನೆಗಳಿಗೆ ನಾವು ಸದಾ ಸಿದ್ಧರಾಗಿರ್ತೀವಿ, ನಿಮ್ಮ ಸಲಹೆಗಳನ್ನು ಸಹ ನಾವು ಸ್ವೀಕರಿಸ್ತೀವಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಮ್ಮ ಹೊಸ ಹೊಸ ವಿಡಿಯೋಗಳಿಗಾಗಿ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ನಿಮಗೆಲ್ರಿಗೂ ಶುಭವಾಗಲಿ. ಸ್ಟೇ ಟ್ಯೂನ್. ಬಾಯ್ ಬಾಯ್. ಆಲ್ ದಿ ಬೆಸ್ಟ್.